ನಮಸ್ಕಾರ ಸ್ನೇಹಿತರೆ ಶ್ರೀ ಕೃಷ್ಣ ಸಂದೇಶ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿರುವಂತಹ ಎಂಟು ಆರ್ಥಿಕ ಪಾಠಗಳು ಇವು ಹೌದು ನಾವು ಹಣಕಾಸಿನ ವಿಷಯದಲ್ಲೂ ಕೂಡ ಕೆಲವೊಂದು ಮುಂಜಾಗ್ರತಾ ಕ್ರಮಗಳು ಮತ್ತೆ ಹಣದ ಬಗ್ಗೆ ಗೌರವ ಲಕ್ಷ್ಮಿಯ ಬಗ್ಗೆ ಪ್ರೀತಿ ಎಲ್ಲವನ್ನ ಹೊಂದಿರಬೇಕು ಮತ್ತೆ ಹೇಗೆ ಹಣಕಾಸು ವಹಿವಾಟು ನಮ್ಮ ಜೀವನದಲ್ಲಿ ಪ್ರಮುಖವಾಗಿರುತ್ತದೆ ಮತ್ತು ನಾವದನ್ನು ಹೇಗೆ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕು ಹೇಗೆ ಸರಿದೂಗಿಸಿಕೊಂಡು ಹೋಗಬೇಕು ಅನ್ನುವುದರ ಕುರಿತು ಭಗವಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಪಾಠ ಕಲಿಸಿಕೊಟ್ಟಿದ್ದಾನೆ ಅಂತಹ ಎಂಟು ಪಾಠಗಳು ಇವತ್ತಿನ ಈ ವಿಡಿಯೋದಲ್ಲಿ ಇದೆ ತಪ್ಪದೇ ತಿಳ್ಕೊಳ್ಳಿ ಭಗವಂತ ಕೃಷ್ಣ ಪರಮಾತ್ಮ ಅಂದ್ರೇ ಒಂದು ಅದ್ಭುತವಾದ ಶಕ್ತಿ ಹೌದು ಮಹಾಭಾರತ ಎಂದು ಕರೆಯಲ್ಪಡುವ ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧ ಪ್ರಾರಂಭ ಆಗುವ ಮೊದಲು ಕೃಷ್ಣನು ಅರ್ಜುನನಿಗೆ ಹೇಳಿದ ಭಗವದ್ಗೀತೆಯನ್ನ ನಾವು ಪ್ರತಿನಿತ್ಯ ನೋಡುತ್ತೇವೆ ಕೇಳುತ್ತೇವೆ ನಾವು ಭಗವದ್ಗೀತೆಯ ಬೋಧನೆಗಳನ್ನ ನಮ್ಮ ಹಣಕಾಸಿನ ನಿರ್ಧಾರಗಳಿಗೂ ಅನ್ವಯ ಮಾಡಿಕೊಳ್ಳಬಹುದಾಗಿದೆ ಹಾಗೆಯೇ ಅದು ಅನ್ವಯ ಆಗುತ್ತದೆ ಕೂಡ ಉದಾಹರಣೆಗೆ ಬದಲಾವಣೆಯನ್ನ ಮಾಡುವುದು ವೈವಿಧ್ಯೀಕರಣ ಮಾಡುವುದು ತಾಳ್ಮೆ ಸಮತೋಲನ ಮೊದಲಾದವುಗಳಲ್ಲಿ ಆರ್ಥಿಕ ಪಾಠವು ಅಡಗಿದೆ ಹಾಗಾಗಿ ಆರ್ಥಿಕ ವಿಷಯದಲ್ಲೂ ಕೂಡ ನಾವು ತೆಗೆದುಕೊಳ್ಳಬೇಕಾದ ಕೆಲವೊಂದಿಷ್ಟು ಕ್ರಮಗಳನ್ನು ಭಗವದ್ಗೀತೆಯಲ್ಲಿ ಆಗಲೇ ಕೃಷ್ಣ ಪರಮಾತ್ಮ ನಮಗೆ ಇಂದಿನ ಪಾಠ ತಿಳಿಸಿಕೊಟ್ಟಿದ್ದಾನೆ ಸಂಪತ್ತಿಗೆ ನಿರ್ಲಿಪ್ತತೆ ಮತ್ತು ಬಾಂಧವ್ಯ ಇರುವುದಿಲ್ಲ ಭಗವಂತ ಕೃಷ್ಣನು ಭೌತಿಕ ಪ್ರಪಂಚದಿಂದ ಬೇರ್ಪಟ್ಟಿರುವ ಮತ್ತು ಸಂಪತ್ತಿಗೆ ಅಂಟಿಕೊಳ್ಳದಿರುವ ಮಹತ್ವವನ್ನು ಒತ್ತಿ ಒತ್ತಿ ಹೇಳುತ್ತಾನೆ ದುರಾಸೆಯಿಂದ ಹೂಡಿಕೆ ಮಾಡುವ ಬದಲಾಗಿ ನಾವು ದುರಾಸೆಯನ್ನ ದೂರಕ್ಕಿಟ್ಟು ಹೂಡಿಕೆ ಮಾಡಬೇಕು ಎಂದು ಈ ಒಂದು ಮಂತ್ರ ನಮಗೆ ಹೇಳಿಕೊಡುತ್ತದೆ ನಾವು ಇದನ್ನ ಹಣಕಾಸಿನ ನಿರ್ಧಾರಗಳಿಗೆ ಅನ್ವಯಿಸಿಕೊಳ್ಳಬೇಕಾಗಿದೆ ಸಂಪತ್ತು ಅನ್ನೋದು ಒಂದು ನಿರ್ಲಿಪ್ತತೆ ಹೊಂದಿರುವಂಥದ್ದು ಯಾವುದೇ ಬಾಂಧವ್ಯ ಹೊಂದಿಲ್ಲದೆ ಇರುವಂಥದ್ದು ಹಾಗಾಗಿ ಬಾಂಧವ್ಯನೇ ಇಲ್ಲದೇ ಇರೋ ಆ ವಸ್ತುಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ನಮ್ಮ ಬದುಕಲ್ಲಿ ನೀಡಬಾರ್ದು ಅನ್ನೋದು ಭಗವಂತನ ಮಾತು ಅದರಂತೆ ದುರಾಸೆಯಿಂದ ಹಣ ಕೂಡಿಸ್ತೀನಿ ಅಥವಾ ಹಣ ಸಂಪಾದನೆ ಮಾಡ್ತೀನಿ ಅಂತ ಹೋಗೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾನೆ ಇನ್ನು ನಿಮ್ಮ ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿ ಇರಬೇಕು ಭಗವಂತ ಕೃಷ್ಣನು ನಮ್ಮ ಕಾರ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಸಲಹೆ ನೀಡುತ್ತಾನೆ ಹಣಕಾಸಿನ ಸಂದರ್ಭದಲ್ಲಿ ನಮ್ಮ ಹಣಕಾಸಿನ ನಿರ್ಧಾರಗಳ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಂಡಿರಬೇಕಾಗಿರುವುದು ಮುಖ್ಯವಾಗಿದೆ ಎಂದು ಹೇಳಿದ್ದಾನೆ ಮತ್ತು ಯಾವುದೇ ಹೂಡಿಕೆಯನ್ನು ಮಾಡುವ ಮೊದಲು ದೀರ್ಘಾವಧಿಯ ಆರ್ಥಿಕ ಸ್ಥಿರತೆಯನ್ನ ಖಚಿತಪಡಿಸಿಕೊಳ್ಳಲು ಸಂಪೂರ್ಣವಾದ ಪರಿಶೀಲನೆ ಮಾಡಬೇಕು ಎಂದು ತಿಳಿಸಿದ್ದಾನೆ ಕೂಡ ಇನ್ನು ಬದಲಾವಣೆಯನ್ನ ಅಳವಡಿಸಿಕೊಳ್ಳುವುದು ಬದಲಾವಣೆ ಎನ್ನುವುದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಒಂದು ಕ್ಷಣ ಇನ್ನೊಂದು ಕ್ಷಣದಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ ಈ ಕ್ಷಣ ಒಂದು ರೀತಿ ಇದ್ದರೆ ಇನ್ನೊಂದು ಕ್ಷಣ ಬೇರೆಯದೇ ರೀತಿಯಲ್ಲಿರುತ್ತದೆ ಹಾಗಾಗಿ ಬದುಕಿನ ಕ್ಷಣಗಳ ಬಗ್ಗೆ ಶಾಶ್ವತ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಎಲ್ಲವೂ ಕ್ಷಣಿಕ ಮತ್ಯಾವುದೂ ಶಾಶ್ವತವಾಗಿರುವುದಿಲ್ಲ ಬದಲಾವಣೆ ಆಗುತ್ತಲೇ ಇರುತ್ತದೆ ಸಮಯ ಬದಲಾದಂತೆ ಹಾಗೆಯೇ ಬದಲಾವಣೆ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರುವ ಕಾರಣ ಇದು ಕೂಡ ಒಂದು ಪ್ರಮುಖ ಬೋಧನೆಯಾಗಿದೆ ನಾವು ಭಗವದ್ಗೀತೆಯಿಂದ ಕಲಿತುಕೊಳ್ಳುವುದಕ್ಕೆ ಹಣಕಾಸಿನ ಸಂದರ್ಭದಲ್ಲಿ ಬದಲಾಗುತ್ತಿರುವ ಮಾರುಕಟ್ಟೆಯ ಪರಿಸ್ಥಿತಿಗಳು ಮತ್ತು ಹೂಡಿಕೆಯ ಅವಕಾಶಗಳಿಗೆ ಹೊಂದಿಕೊಳ್ಳುವುದು ಎಂದರ್ಥ ಹಣಕಾಸು ಪ್ರಪಂಚವು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ ನಮ್ಮ ಹೂಡಿಕೆಯ ತಂತ್ರವನ್ನು ಕೂಡ ನಾವು ಬದಲಾಯಿಸುವುದು ಬಹಳ ಮುಖ್ಯ ಇನ್ನು ವೈವಿಧ್ಯೀಕರಣ ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣನು ವೈವಿಧ್ಯತೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾನೆ ನಾವು ಹಣಕಾಸು ಕ್ಷೇತ್ರಕ್ಕೆ ಅನ್ವಯ ಮಾಡಿದಾಗ ನಾವು ಮಾಡುವ ಹೂಡಿಕೆಯು ಒಂದೇ ಕಡೆ ಇರಬಾರದು ಬೇರೆ ಬೇರೆ ಇರಬೇಕು ಎಂದು ಹೇಳಿದ್ದಾನೆ ಇದರಿಂದಾಗಿ ಆದಾಯವು ಹೆಚ್ಚಳ ಮಾಡಲು ಸಾಧ್ಯವಾಗುತ್ತದೆ ನಾವು ಒಂದೇ ಕಡೆ ಹೂಡಿಕೆ ಮಾಡಿದರೆ ಆ ಕ್ಷೇತ್ರದಲ್ಲಿ ನಷ್ಟವಾದರೆ ನಮಗೆ ಸಂಪೂರ್ಣ ನಷ್ಟ ಉಂಟಾಗುತ್ತದೆ ಎನ್ನುವುದು ಕೃಷ್ಣನ ಅಭಿಪ್ರಾಯ ಅದರ ಬದಲಾಗಿ ನಾವು ಬೇರೆ ಬೇರೆ ಕಡೆ ಅಂದರೆ ಒಂದೆರಡು ಮೂರು ಕಡೆ ಹೂಡಿಕೆ ಮಾಡಿದರೆ ಒಂದಲ್ಲ ಒಂದು ಕಡೆ ಖಂಡಿತ ಲಾಭ ಇದ್ದೇ ಇರುತ್ತದೆ ಎನ್ನುವುದು ಭಗವಂತನ ಪಾಠ ಇನ್ನು ತಾಳ್ಮೆ ಮತ್ತು ಪರಿಶ್ರಮ ಹಣಕಾಸು ಸೇರಿದಂತೆ ಜೀವನದ ಎಲ್ಲಾ ವಿಚಾರದಲ್ಲಿಯೂ ತಾಳ್ಮೆ ಮತ್ತು ಪರಿಶ್ರಮದಿಂದ ಇರಲು ಶ್ರೀಕೃಷ್ಣ ಪರಮಾತ್ಮ ನಮಗೆ ಕಲಿಸಿಕೊಡುತ್ತಾನೆ ಇನ್ನು ಹೂಡಿಕೆಗಳು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸಮಯ ಬೇಕಾಗುತ್ತದೆ ಸಮಯಕ್ಕಾಗಿ ಸಮಯ ಕೊಟ್ಟು ಬಿಡಿ ಆಗ ಆ ಸಮಯವೇ ನಿಮಗೊಂದು ದಿನ ನಿಮ್ಮ ನಿಲುವೇನೆಂದು ತಿಳಿಸುತ್ತದೆ ಆದ್ದರಿಂದಾಗಿ ದೀರ್ಘಾವಧಿಯ ಯೋಜನೆಯನ್ನ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ತಾಳ್ಮೆ ಮತ್ತು ಪರಿಶ್ರಮವು ಉತ್ತಮ ಆರ್ಥಿಕ ಫಲಿತಾಂಶಗಳಿಗೆ ಕಾರಣವಾಗಬಹುದು ಇನ್ನು ಅಪಾಯ ಮತ್ತು ಪ್ರತಿಫಲದ ನಡುವಿನ ಸಮತೋಲನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಸ್ಥಿರ ಅಂದ್ರೆ ಸ್ಥಿರತೆ ಮತ್ತು ಸುಖ ಸಂತೋಷದ ಪರಿಕಲ್ಪನೆಯನ್ನ ನಮಗೆ ಒತ್ತಿ ಹೇಳುತ್ತಾನೆ ಅದೇ ರೀತಿಯಾಗಿ ಹೂಡಿಕೆಯ ವಿಷಯದಲ್ಲಿ ಬಂದಾಗ ಅಪಾಯ ಮತ್ತು ಪ್ರತಿಫಲದ ನಡುವೆ ನಾವು ಸಮತೋಲನವನ್ನ ಸಾಧಿಸುವುದು ಬಹಳ ಮುಖ್ಯ ಹೆಚ್ಚಿನ ಅಪಾಯದ ಹೂಡಿಕೆಗಳು ಹೆಚ್ಚಿನ ಆದಾಯ ನೀಡುವ ಸಾಧ್ಯತೆ ಇರುತ್ತದೆಯಾದರೂ ಕೂಡ ಅದು ಸ್ಥಿರವಾಗಿ ಇರುವುದಿಲ್ಲ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಅದು ಯಾವಾಗ ಬೇಕಾದರೂ ಬದಲಾಗಬಹುದು ಮತ್ತೊಂದೆಡೆ ಕಡಿಮೆ ಅಪಾಯದ ಹೂಡಿಕೆಗಳು ಕಡಿಮೆ ಲಾಭವನ್ನೇ ನೀಡಿದರೂ ಕೂಡ ಸ್ಥಿರವಾದ ಆದಾಯವನ್ನು ನಮಗದು ಒದಗಿಸುತ್ತದೆ ಎನ್ನುವುದು ಕೃಷ್ಣನ ಒಂದು ಅಭಿಪ್ರಾಯ ಇವೆರಡರ ನಡುವೆ ಸಮತೋಲನವನ್ನ ಕಂಡುಕೊಳ್ಳುವುದು ಉತ್ತಮ ಹೂಡಿಕೆಯ ವಿಧಾನವಾಗಿದೆ ಇನ್ನು ದೈವಿಕ ಮತ್ತು ಕರ್ಮದ ನಿಯಮದಲ್ಲಿ ಪ್ರತಿಯೊಬ್ಬರೂ ನಂಬಿಕೆ ಹೊಂದಿರಬೇಕು ಹೌದು ಭಗವಂತ ಕೃಷ್ಣ ಪರಮಾತ್ಮನು ನಮಗೆ ದೈವಿಕತೆಯನ್ನ ನಂಬುವುದಕ್ಕೆ ಮತ್ತು ಕರ್ಮದ ಸಾರ್ವತ್ರಿಕ ನಿಯಮವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪಾಠ ಕಲಿಸಿಕೊಡುತ್ತಾನೆ ಹಣಕಾಸಿನ ಸಂದರ್ಭದಲ್ಲಿ ಇದು ನೈತಿಕ ಮತ್ತು ಜವಾಬ್ದಾರಿಯುತವಾದ ಹೂಡಿಕೆಯ ಆಯ್ಕೆಗಳನ್ನು ಮಾಡುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ನಿರಂತರ ಕಲಿಕೆ ಮತ್ತು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ನಿರಂತರ ಕಲಿಕೆ ಮತ್ತು ಸ್ವಸುಧಾರಣೆಯನ್ನ ಮಾಡಿಕೊಳ್ಳಬೇಕು ನಿಮಗೆ ನೀವೇ ಎಂದು ಪ್ರೋತ್ಸಾಹ ನೀಡುತ್ತಾನೆ ಈ ಒಂದು ತತ್ವವನ್ನು ನಮ್ಮ ಆರ್ಥಿಕ ಪ್ರಯಾಣಕ್ಕೂ ಕೂಡ ಅನ್ವಯ ಮಾಡಿಕೊಳ್ಳಬೇಕು ಹೂಡಿಕೆಗೆ ವಿವಿಧ ಹೂಡಿಕೆ ಸಾಧನಗಳು ಮಾರುಕಟ್ಟೆ ಸ್ಥಿತಿ ಆರ್ಥಿಕ ಅಂಶಗಳ ಬಗ್ಗೆ ತಿಳುವಳಿಕೆ ಮತ್ತು ಜ್ಞಾನದ ಅಗತ್ಯ ತುಂಬ ಇರುತ್ತದೆ ಜ್ಞಾನದ ಅಗತ್ಯ ಇಲ್ಲದೆ ಹೋದರೆ ನೀವು ಎಂದಿಗೂ ಆರ್ಥಿಕ ಮಟ್ಟದಲ್ಲಿ ಲಾಭ ಪಡೆಯಲಾಗದು ಆರ್ಥಿಕ ವಿಷಯಗಳ ಬಗ್ಗೆ ಎಷ್ಟೇ ಜ್ಞಾನವಿದ್ದರೂ ಸಾಲದು ನಿಮಗೆ ಆರ್ಥಿಕ ಅಂಶಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಅಗತ್ಯವಾಗಿ ಇರಬೇಕು ತಿಳುವಳಿಕೆಯುಳ್ಳ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾವು ಅದರ ಬಗ್ಗೆ ತಿಳುವಳಿಕೆಯನ್ನ ಮೊದಲು ಹೊಂದಿರಬೇಕು ಪುಸ್ತಕಗಳನ್ನು ಓದಬೇಕು ಕಾರ್ಯಾಗಾರಗಳಲ್ಲಿ ಹಾಜರಾಗಬೇಕು ಮತ್ತು ತಜ್ಞರ ಅಭಿಪ್ರಾಯಗಳನ್ನೆಲ್ಲ ಪಡೆದುಕೊಳ್ಳಬೇಕು ಹೀಗೆ ಯಾರು ಆರ್ಥಿಕ ವಿಚಾರದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಮೊದಲೇ ತಿಳಿದಿರುತ್ತಾರೋ ಅವರು ಯಾವಾಗಲೂ ಹಣಕಾಸಿನ ವಿಷಯದಲ್ಲಿ ಸೋಲುವುದಿಲ್ಲ ಮತ್ತೆ ಯಾವಾಗಲೂ ಆರ್ಥಿಕ ವಿಷಯದಲ್ಲಿ ಸದೃಢರಾಗಿರುತ್ತಾರೆ ಎನ್ನುವುದು ಭಗವಂತನ ಮಾತು ಸ್ನೇಹಿತರೆ ಈ ರೀತಿಯಾಗಿ ಭಗವದ್ಗೀತೆ ಕೇವಲ ನಮಗೆ ಜೀವನದ ಪಾಠಗಳನ್ನು ಕಲಿಸುವುದಷ್ಟೇ ಅಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ನಾವು ಹೇಗೆ ಬ್ಯಾಲೆನ್ಸಿಂಗ್ ಮೈಂಡ್ಸೆಟ್ ಹೊಂದಿರಬೇಕು ಮತ್ತು ಹಣಕಾಸಿನ ವಿಷಯದಲ್ಲಿ ನಾವು ಹೇಗೆ ಜಾಗ್ರತೆಯಿಂದ ಇರಬೇಕು ಎಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲವು ಕ್ರಮಗಳನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮ ಆಗಲೇ ಅಂದ್ರೆ ದ್ವಾಪರ ಯುಗದಲ್ಲೇ ಇಂದಿನ ಮನುಷ್ಯರಿಗೆ ಜೀವನ ಪಾಠ ಹೇಳ್ಕೊಟ್ಟಿದ್ದಾನೆ ಅಂದರೆ ತಿಳ್ಕೊಳ್ಳಿ ನಾವು ಎಷ್ಟೆಲ್ಲ ಕಲಿಬಹುದು ಕೇವಲ ಭಗವದ್ಗೀತೆಯನ್ನ ಓದೋದ್ರ ಮೂಲಕ ಕೃಷ್ಣನ ಪಾಠಗಳನ್ನ ಕೇಳೋದ್ರ ಮೂಲಕ ಅನ್ನೋದನ್ನ ನಾವು ಯಾವುದೇ ಶಾಲೆಗೆ ಹೋಗದೆ ಇದ್ದರೂ ಪರವಾಗಿಲ್ಲ ಸಾಮಾನ್ಯ ಜ್ಞಾನ ಅನ್ನೋದು ನಮ್ಮನ್ನ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗತ್ತೆ ಓದಿರೋರೇ ಸಾಧನೆ ಮಾಡಬೇಕು ಅಂತ ಏನೂ ಇಲ್ಲ ಯಾರಿಗೆ ಸಾಮಾನ್ಯ ಪ್ರಜ್ಞೆ ಸಾಮಾನ್ಯ ವಿಷಯದಲ್ಲಿ ಜ್ಞಾನ ಇರುತ್ತೋ ಅವರು ಕೂಡ ಸಾಧನೆ ಮಾಡಬಹುದು ಆದರೆ ನಾವು ಸಾಮಾನ್ಯ ಪ್ರಜ್ಞೆಗಳನ್ನು ಕಲಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮೊದಲು ಭಗವದ್ಗೀತೆಯನ್ನು ಓದಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸ್ಕೊಟ್ಟಿರೋದು ಇಂತಹ ಪಾಠಗಳನ್ನೇ ನಾವು ಯಾವುದೇ ವಿಶ್ವವಿದ್ಯಾನಿಲಯಕ್ಕೂ ಹೋದರೂ ಕೂಡ ಕಲಿಯೋಕ್ಕಾಗದೇ ಇರುವಂತಹ ಅದೆಷ್ಟೋ ಪಾಠಗಳನ್ನು ಭಗವದ್ಗೀತೆ ನಮಗೆ ಕಲಿಸ್ಕೊಡುತ್ತೆ ಮತ್ತೆ ಜೀವನನು ಕೂಡ ನಮಗೆ ಕಲಿಸುತ್ತೆ ಜೀವನದ ಪಾಠಗಳ ಜೊತೆಗೆ ಅಂದರೆ ನಮ್ಮ ಜೀವನದ ಪಾಠದ ಜೊತೆಗೆ ಕೃಷ್ಣ ಪರಮಾತ್ಮ ಹೇಳ್ಕೊಟ್ಟಿರುವಂತಹ ಜೀವನದ ಪಾಠಗಳನ್ನು ಕೂಡ ನಾವು ಅಳವಡಿಸ್ಕೊಳೋದ್ರಿಂದ ಪಾಲಿಸೋದ್ರಿಂದ ನಮ್ಮ ಬದುಕು ಕೂಡ ಒಂದು ಯಶಸ್ಸಿನ ಮಾರ್ಗವನ್ನ ಹತ್ತಬಹುದು ಅಂತ ಹೇಳಬಹುದು ಸೊ ಇನ್ಮುಂದೆ ಭಗವದ್ಗೀತೆಯನ್ನ ಬಿಡುವಾಗೆಲ್ಲ ಓದೋದಕ್ಕೆ ಪ್ರಯತ್ನ ಪಡಿ ಖಂಡಿತ ನಿಮಗೆ ಅದು ಸಹಾಯ ಮಾಡತ್ತೆ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮವಾದ ಬದುಕನ್ನ ನಡೆಸೋದಕ್ಕೆ ಸುಂದರವಾದ ಬದುಕು ನಿಮ್ಮದಾಗೋದಕ್ಕೆ ಸ್ನೇಹಿತರೆ ಈ ಒಂದು ಮಾಹಿತಿ ಈ ಒಂದು ಸಂದೇಶ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಓಂ ಶ್ರೀ ಕೃಷ್ಣಾಯ ನಮಃ ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು